ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಗಜೇಂದ್ರ. ಇದೀಗ ವಾರ್ತೆಗಳ ವಿವರ. ಕಲ್ಪತರು ಸಾಂಸ್ಕೃತಿಕ ವೇದಿಕೆ ತುಮಕೂರು ವತಿಯಿಂದ ಫೆಬ್ರವರಿ 24ರ ಶನಿವಾರ ಮತ್ತು ಫೆಬ್ರವರಿ 25ರ ಭಾನುವಾರದಂದು 2 ದಿನಗಳ ಕಾಲ ಸಾಂಸ್ಕೃತಿಕ ಹಬ್ಬವನ್ನು ತುಮಕೂರು ನಗರ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಆಯೋಜಿಸಲಾಗಿದೆ ಅಂತ ಕರುನಾಡ ವಿಜಯ ಸೇನೆಯ ರಾಜ್ಯಾಧ್ಯಕ್ಷ ಎಚ್ಎನ್ ದೀಪಕ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಸಾಂಸ್ಕೃತಿಕ ಹಬ್ಬದ ಅಂಗವಾಗಿ ಖ್ಯಾತ ಗಾಯಕರು, ಕಲಾವಿದರಿಂದ ನೃತ್ಯ ಗಾಯನ, ಸಂಗೀತ ಪರಿಕರಗಳ ವಾದನದ ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಹಿರಿಯ ನಾಗರಿಕರಿಗೆ ಕಲ್ಪತರು ಶ್ರೀ ಪ್ರಶಸ್ತಿ ನೀಡಿ ಸನ್ಮಾನಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಫೆಬ್ರವರಿ 24ರ ಶನಿವಾರ ಸಂಜೆ 5:30ಕ್ಕೆ ಸಾಂಸ್ಕೃತಿಕ ಹಬ್ಬದ ಮೊದಲನೇ ದಿನದ ಕಾರ್ಯಕ್ರಮ ಆರಂಭವಾಗಲಿದ್ದು, ಸರಿಗಮಪ್ಪ ಖ್ಯಾತಿಯ ಸ್ಥಳೀಯ ಪ್ರತಿಭೆ ಕಂಬದ ರಂಗಯ್ಯ ಮತ್ತು ತಂಡದವರಿಂದ ಗಾಯನ ನೃತ್ಯ ಕಾರ್ಯಕ್ರಮಗಳು ಜರುಗಿದರೆ, ರ್ಯಾಪ್ ಗಾಯಕ ಅಲೋಕ್ ಅವರಿಂದ ಗಾಯನ ಹಾಗೂ ಗಿಚ್ಚಿಗಿಲಿಗಿಲಿ ತಂಡದ ಸದಸ್ಯರಿಂದ ಹಾಸ್ಯ ಕಾರ್ಯಕ್ರಮಗಳು ರಾತ್ರಿ 11 ಗಂಟೆವರೆಗೆ ಜರುಗಲಿವೆ ಎಂದರು, ಮಾಹಿತಿ ನೀಡಿದರು. ಏನು 2 ದಿನ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವರಿಗೆ ಆಹ್ವಾನವನ್ನು ನೀಡಿದ್ದೇವೆ. ಅಧ್ಯಕ್ಷತೆಯನ್ನು ಸಹಕಾರಿ ಮಂತ್ರಿಗಳಾದಂಥ ಕೆ ಎನ್ ರಾಜಣ್ಣ ಅವರಿಗೆ ಮಾಡಿಕೊಡಬೇಕು, ಅಧ್ಯಕ್ಷತೆಯನ್ನು ವಹಿಸ್ಕೊಬೇಕು ಅಂತ ಕೇಳ್ಕೊಂಡಿದ್ದೀವಿ. ಅವತ್ತು ಮುಖ್ಯ ಅತಿಥಿಗಳು ಹಾಗೆ ಅನೇಕ ಗಣ್ಯರು, ಆ ದಿನ ಸನ್ಮಾನ ಕಾರ್ಯಕ್ರಮ ಇರ್ತದೆ, ಮತ್ತು ಜಿ ಎಸ್ ಬಸವರಾಜ್ ಅವರಿಗೆ ಅಭಿನಂದನೆ ಕಾರ್ಯಕ್ರಮ ಇರ್ತದೆ. ಈ ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ಸ್ಫೂರ್ತಿ ಡೆವಲಪರ್ಸ್ ಹಾಗೂ ಅಟಿಕಾ ಗೋಲ್ಡ್ ಕಂಪ್ನಿಯವರು, ಅಯೋಧ್ಯಾರಾಮ್ ಶೆಟ್ಟಿ ಅವರು ಮತ್ತು ಗೋಲ್ಡ್ ಜಿಮ್, ಈ ಥರ ಕೆಲವು ಕರಣ್ ಟೆಕ್ಸ್ಟೈಲ್ ಅವರು, ಈ ಥರ ಕೆಲವು ಕಂಪ್ನಿಗಳು ಈ ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ಮಾಡಿಕೊಡ್ತಾ ಇದ್ದಾರೆ. ತುಮಕೂರು ಜನತೆಗೆ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಒಳ್ಳೆ ರಸಸಂಜೆ ಕಾರ್ಯಕ್ರಮಗಳು, ಉತ್ತಮವಾದ ಗಾಯಕರು, ನೃತ್ಯಗಾರರು ಎಲ್ಲರೂ ಬರ್ತಾಯಿದ್ದಾರೆ. ನೀವು ಬನ್ನಿ, ಈ ಕಾರ್ಯಕ್ರಮನ ನೋಡಿ, ಯಶಸ್ವಿ ಮಾಡಿ. 25ನೇ ತಾರೀಕು ವಿಶೇಷತೆ ಅಂದರೆ ವಿಜಯ್ ಪ್ರಕಾಶ್ ಅವರು ಲೈವ್ ಮ್ಯೂಸಿಕ್ ಇರ್ತದೆ, ಅಂದರೆ ಅವರ ತಂಡ ಆ ಲೈವ್ ಮ್ಯೂಸಿಕ್ ಭಾರಿ ತುಂಬ ಚೆನ್ನಾಗಿರ್ತದೆ. ಆ ಕಾರ್ಯಕ್ರಮಕ್ಕೆ ತಪ್ಪದೆ ಎಲ್ಲರೂ ಬನ್ನಿ, ಶಾಂತವಾಗಿ ಕೂತ್ಕೊಂಡು ಸಂಜೆ ಸಮಯವನ್ನು ರಸಸಂಜೆಯಲ್ಲಿ ಕಳೆಯೋಣ. ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಹೀಗೆ ಇರಲಿ ತುಮಕೂರು ಜನತೆ ಅದು ಅಂತ ಕೇಳ್ಕೊಳ್ತಾ, ನಮ್ಮ ಜಿಲ್ಲಾ ಸಾಂಸ್ಕೃತಿಕ ವೇದಿಕೆಯಿಂದ ಈ ಕಾರ್ಯಕ್ರಮವನ್ನು. ಕಲ್ಪತರು ಸಾಂಸ್ಕೃತಿಕ ವೇದಿಕೆಯಿಂದ ನಡೆಯುವ 2 ದಿನಗಳ ಸಾಂಸ್ಕೃತಿಕ ಹಬ್ಬ ಕಾರ್ಯಕ್ರಮಕ್ಕೆ ತುಮಕೂರು ಜಿಲ್ಲೆಯ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ವೀಕ್ಷಿಸಿ ಯಶಸ್ವಿಗೊಳಿಸುವಂತೆ ಕರುನಾಡ ವಿಜಯ ಸೇನೆಯ ರಾಜ್ಯಾಧ್ಯಕ್ಷ ಎಚ್ಎನ್ ದೀಪಕ್ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಕರುನಾಡ ವಿಜಯ ಸೇನೆಯ ಸಲಹೆಗಾರರಾದ ಡಾಕ್ಟರ್ ಸುದೀಪ್ ಕುಮಾರ್, ಕರುನಾಡ ವಿಜಯ ಸೇನೆಯ ರಾಜ್ಯ ಉಪಾಧ್ಯಕ್ಷರಾದ ರಂಜನ್, ಸೋಮಶೇಖರ್, ಶಂಕರ್ ಮತ್ತಿತರರು ಪಾಲ್ಗೊಂಡಿದ್ದರು. 24ನೇ ತಾರೀಕು ಈ ತುಮಕೂರು ಜಿಲ್ಲೆಯಲ್ಲಿ, ತುಮಕೂರು ನಗರದಲ್ಲಿ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ತುಂಬ ಕೊಡುಗೆಗಳನ್ನು ಕೊಟ್ಟಂಥ ಹಿರಿಯ ವ್ಯಕ್ತಿಗಳಿಗೆ ಗುರುತಿಸಿ ಅವರಿಗೆ ಸನ್ಮಾನಿಸುವಂಥ ಕೆಲಸವನ್ನು ಕೂಡ ನಾವು ನಾಳೆ ದಿವಸ ಇಟ್ಕೊಂಡಿದ್ದೀವಿ. 2 ದಿವಸ ಕಾರ್ಯಕ್ರಮದಲ್ಲಿ ಮೊದಲನೇ ದಿವಸ ಕಂಬದ ರಂಗಯ್ಯ, GTV ಕಂಬದ ರಂಗಯ್ಯ ಮತ್ತು ಅವರ ತಂಡ, ಅದೇ ರೀತಿ ಗಿಚ್ಚಿಗಿಲಿಗಿಲಿ ತಂಡ, ಸರಿಗಮಪದದಲ್ಲಿ ಹಾಡಿದಂಥ ಕಲಾವಿದರು, ನೃತ್ಯ ಕಲಾವಿದರು ಇವರೆಲ್ಲ ಭಾಗವಹಿಸಿ ಅತ್ಯುತ್ತಮ ಮನರಂಜನೆಯನ್ನು ತುಮಕೂರು ಜನರಿಗೆ ನೀಡ್ತಾ ಇದ್ದಾರೆ. ಅದೇ ರೀತಿ 25ನೇ ತಾರೀಕು ನಮ್ಮ ವಿಜಯ ಪ್ರಕಾಶ್ ಮತ್ತು ಅವರ ತಂಡ, ಅನುರಾಧ ಭಟ್ ಅವರನ್ನೊಳಗೊಂಡಂಥ ತಂಡ ಅತ್ಯುತ್ತಮವಾದ ಒಂದು ರಸಸಂಜೆಯನ್ನು ತುಮಕೂರಿನ ಜನರಿಗೆ ನೀಡಲಿಕ್ಕಿದ್ದಾರೆ. ತಾವೆಲ್ಲರೂ ಆಗಮಿಸಬೇಕು. ತುಮಕೂರಿನ ಹಿರಿಯರನ್ನು, ಕೊಡುಗೆ ಕೊಟ್ಟಂಥ ನಾಯಕರುಗಳನ್ನು ಗೌರವಿಸುವಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರಿಗೆ. ಎನ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ನಗರದ ಶೆಟ್ಟಿಹಳ್ಳಿ ಮುಖ್ಯ ರಸ್ತೆಯಲ್ಲಿರುವ ದೃಪತುಂಗ ಬಡಾವಣೆ ಬಸ್ ನಿಲ್ದಾಣ ಹಾಗೂ ದಲಿತ ಕಾಲೋನಿಗೆ ಹೊಂದಿಕೊಂಡಂತೆ ಹೊಸದಾಗಿ ತೆರೆಯುತ್ತಿರುವ ಮದ್ಯದ ಅಂಗಡಿಗೆ ನೀಡಿರುವ ಲೈಸೆನ್ಸ್ ಅನ್ನ ವಾಪಸ್ ಪಡೆಯುವಂತೆ ಮಾದಿಗ ದಂಡೂರ ಸಮಿತಿ ವತಿಯಿಂದ ಒತ್ತಾಯಿಸಲಾಯಿತು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ದಲಿತ ಮುಖಂಡ ಪಿಎನ್ ರಾಮಯ್ಯ ಮಾತನಾಡಿ, ಶೆಟ್ಟಿಹಳ್ಳಿ ಮುಖ್ಯ ರಸ್ತೆ ನೃಪತುಂಗ ಬಡಾವಣೆ ಮತ್ತು ಜನತಾ ಕಾಲೋನಿಯ ನಿವಾಸಿಗಳು ಹಾಗೂ ವಿದ್ಯಾರ್ಥಿಗಳು ಇಲ್ಲಿದ್ದು ದಲಿತರೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸವಾಗಿದ್ದು ಕಾಲೇಜು ಸೇರಿದಂತೆ ಹಲವು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ HMS ಶಾಲಾ ಸಂಸ್ಥೆಗಳು, ಪಾರ್ಕ್ಗಳು ಹಾಗೂ ದೇವಾಲಯಗಳಿದೆ. ಇದಕ್ಕೆ ಹೊಂದಿಕೊಂಡಂತೆ ಕೆಲವೇ ಅಂತರದಲ್ಲಿ PNS ಆರ್ಕೆಡ್ನಲ್ಲಿ ಮದ್ಯದಂಗಡಿ ತೆರೆಯಲು ಉದ್ದೇಶಿಸಿದ್ದು ಇಲ್ಲಿನ ನಿವಾಸಿಗಳಿಗೆ ತೊಂದರೆಯಾಗುವುದು ಹಾಗೂ ಕಾನೂನು ಉಲ್ಲಂಘನೆ ಮೇಲ್ನೋಟಕ್ಕೆ ಕಂಡುಬರುತ್ತೆ. ಇದಕ್ಕೆ ಅಧಿಕಾರಿಗಳ ಸಹಕಾರವೂ ಇದ್ದಂತಿದೆ. ಈ ಕಾಲೋನಿಗೆ ಹೊಂದಿಕೊಂಡಂತೆ ಮದ್ಯದಂಗಡಿ ತೆರೆದರೆ ಇಲ್ಲಿನ ದಲಿತರನ್ನ ಮತ್ತಷ್ಟು ಮದ್ಯ ವ್ಯಸನಿಗಳನ್ನಾಗಿಸಿ ಆರ್ಥಿಕವಾಗಿ ಸಂಕಷ್ಟಕ್ಕೆ ಗುರಿ ಮಾಡಿ ಅನೇಕ ದಲಿತ ಕುಟುಂಬಗಳು ಬೀದಿಗೆ ತರುವ ಉದ್ದೇಶವಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಗೊತ್ತಿಲ್ಲ, ಹಂಗಾಗಿ ಈಗ ಅಲ್ಲಿ
ಅಲ್ಲಿ ಬಾರಿಗೆಲ್ಲ ತಯಾರಿ ನಡೆಸ್ಕೋಬೇಕಾದ್ರೆ ಗೊತ್ತಾಗಿರೋದನ್ನ ಈ ಸಂದರ್ಭದಲ್ಲಿ ಅದನ್ನು ತಡೆಯಲಿ ಅದಕ್ಕೋಸ್ಕರ ಈಗ ಸಂಘ ಸಂಸ್ಥೆ ಮುಖಂಡರುಗಳು ಅಲ್ಲಿನ ಸ್ಥಳೀಯ ಮುಖಂಡರುಗಳು ಅಲ್ಲಿನ ಸಮಾಜ ಸೇವಕರ ಒಟ್ಟಿಗೆಲ್ಲ ಸೇರ್ಕೊಂಡು ಅದು ಕಡ್ಡಾಯವಾಗಿ ಬಂದ್ ಮಾಡ್ಬೇಕಂದ್ರೆ ಲೈಸೆನ್ಸ್ ಕೊಟ್ಟರೆಲ್ಲ ಕ್ಯಾನ್ಸಲ್ ಮಾಡ್ಬೇಕು ಅಂತ ಹೇಳಿ ಪತ್ರಿಕಾಗೋಷ್ಠಿ ಈ ರಾಜ್ಯದಲ್ಲಿ ಉಲ್ಲಂಘನೆ ಮಾಡಿ ಕೊಟ್ಟಿರೋದು ನಾವು ಉಲ್ಲಂಘನೆ ಮಾಡಿ ಕೊಟ್ಟಿರೋ ಅದಕ್ಕೆ ಈ ಕೊಟ್ಟಿದ್ರ ಜೊತೆಗೆ ತಪ್ಪು ಮಾಡಿ ಅದನ್ನ ತಪ್ಪು ಮಾಡಬೇಡಿ ಅಂತ ಹೇಳ್ತಾ ಇದೀವಿ ನಾವು. ಈಗ ನೀವೆಲ್ಲದರೂ ಮಾಡಿ ಅಂತ ನೋಡಿ ರಾಜ್ಯದವೆಲ್ಲ ಉಲ್ಲಂಘನೆ ಆಗಿರೋದೆ. ಈ ಶಾಲಾ ಕಾಲೇಜ್ ಪಕ್ಕನೇ ಇರೋದು, ದೇವಸ್ಥಾನದ ಪಕ್ಕನೇ ಇರೋದು, ಎಲ್ಲ ಬರೀ ಏನ್ ನಾವ್ ಏನ್ ಹೇಳ್ತಾ ಇದೀವಿ ಅದ್ರ ಪಕ್ಕನೇ ಇರೋದು ತಪ್ಪಾಗಿದೆ. ಈಗ ತಪ್ಪನ್ನ ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇದೀವಿ. ನಾವ್ ಹಂಗಂತಂದ್ರೆ ಸರ್ಕಾರ ಎಲ್ಲೂ ಈಗ ಸಂಪೂರ್ಣ ಮುಚ್ಚಬೇಕಾಗ್ತದೆ, ಸಾಧ್ಯನ ಮುಚ್ಚಬೇಕಾಗ್ತದೆ ಸರ್ಕಾರ ಕೈಲಿ. ಇರೋದನ್ನ ಈಗ ಆಗಿರೋ ತಪ್ಪನ್ನ ನೀವು ಸರಿಪಡಿಸ್ಕೊಳ್ಳಿ ಅಷ್ಟೇ ಇಲಾಖೆಯವರು. ಇನ್ನು ಈ ಸಂದರ್ಭದಲ್ಲಿ ದಲಿತ ವಿಮೋಚನಾ ಸಭೆ ಉಪಾಧ್ಯಕ್ಷ ಹಬ್ಬತನಹಳ್ಳಿ ಶ್ರೀನಿವಾಸ್, ಡಿಎಸ್ಎನ್ನ ಜಿಲ್ಲಾಧ್ಯಕ್ಷ ಪಿಎನ್ ರಾಮಯ್ಯ, ಮಾದಿಗ ದಂಡೋರ ಜಿಲ್ಲಾಧ್ಯಕ್ಷ ನಾಗರಾಜು, ಬಿಜೆಪಿ ಎಸ್ಟಿ ಮೋರ್ಚಾದ ಮಹಾಲಕ್ಷ್ಮಿ, ಆರಾಧನಾ ಸಮಿತಿಯ ಪ್ರೇಮಲತಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಕೋಲಾರದಲ್ಲಿ ಮತ್ತೆ ಫಿಲ್ಟರ್ ಮರಳು ದಂಧೆ ಸದ್ದು ಮಾಡುತ್ತಿದ್ದು, ಕೆರೆ ಒಡಲಿನ ಮಣ್ಣು ಹಾಗೂ ನೀರನ್ನೇ ಬಳಸಿ ರಾಜಾರೋಷವಾಗಿ ಮರಳು ದಂಧೆಯನ್ನು ನಡೆಸುತ್ತಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಅಕ್ರಮ ಮರಳು ದಂಧೆಗೆ ಬ್ರೇಕ್ ಹಾಕಬೇಕೆಂದು ದಲಿತ ಸಂಘಟನೆಗಳು ಒತ್ತಾಯಿಸಿದ್ದಾರೆ. ಕೋಲಾರ ನಗರದ ಜಿಲ್ಲಾ ಪಂಚಾಯಿತಿ ಕಚೇರಿ ಎದುರಿನ ಕೆರೆಯಲ್ಲಿ ಫಿಲ್ಟರ್ ಮರಳು ದಂಧೆ ನಡೆಯುತ್ತಿದ್ದು, ಅಧಿಕಾರಿಗಳು ಮಾತ್ರ ಕಣ್ಣಿದ್ದು ಕುರುಡರಂತೆ ವರ್ತಿಸುತ್ತಿದ್ದಾರೆ. ಸಣ್ಣ ನೀರಾವರಿ ಇಲಾಖೆಗೆ ಸೇರಿರುವ ಕೋಡೆಕಣ್ಣೂರು ಕೆರೆಯಲ್ಲಿ 7 ಕಡೆ ಫಿಲ್ಟರ್ ಮರಳು ದಂಧೆ ನಡೆಯುತ್ತಿದೆ. ಹಾಡು ಹಗಲೇ ಟ್ರ್ಯಾಕ್ಟರ್ನ ಡೀಸೆಲ್ ಮೋಟಾರ್ ಬಳಸಿ ಕೆರೆಯಲ್ಲಿ ಮರಳನ್ನ ಹೊರ ತೆಗೆಯಲಾಗುತ್ತಿದ್ದು, ಮರಳು ಫಿಲ್ಟರ್ ದಂಧೆ ತಡೆಯುವಲ್ಲಿ ಕಂದಾಯ ಇಲಾಖೆ, ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ವಿಫಲ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಎಲ್ಲಾ ಮಾಫಿಯಾಗಳು ನಡೀತಾ ಇದೆ ಕೋಲಾರ ಜಿಲ್ಲೆಯಲ್ಲಿ. ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರ್ಗಳು ಏನ್ ಹೇಳ್ತಾರೆ ಗೊತ್ತಾಗ್ತಾ ಇಲ್ಲ. ಈ ಮರಳು ಮಾಫಿ ಅನ್ನೋದು ಜಿಲ್ಲಾ ಪಂಚಾಯತಿ ಟೌನ್ ಸರ್, ಅದು ಜಿಲ್ಲಾ ಪಂಚಾಯತಿ ಮತ್ತೆ ಗಲ್ಲಪೇಟೆ ಪೋಲ್ ಸ್ಟೇಷನ್ ಮುಂದೆ ಅಲ್ಲೇ ಲಾರಿ ಹೋಗ್ಬೇಕು, ಅಲ್ಲೇ ಬರಬೇಕು, ಟ್ಯಾಕ್ಟರ್ಗಳೆಲ್ಲ ಓಡ್ಕೊಂಡು 7 ಫಿಲ್ಟರ್ ಕೆಲಸ ಮಾಡ್ತಾರೆ ಅಲ್ಲಿ. ಅಗಲು ದರೋಡೆ ಅಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ, ಜಿಲ್ಲಾ ಪಂಚಾಯತಿ ಅಧಿಕಾರಿಗಳ ಮುಂದೆ ರಾಜಾರೋಷವಾಗಿ ಓಡ್ಕೊಂಡು ಹೋಗ್ತಾರೆ ಅಂದ್ರೆ 7 ಫಿಲ್ಟರ್ ಕೆಲಸ ಮಾಡ್ತಾವ್ರ ಅಲ್ಲಿ. ಇಲ್ಲಿ ಸ್ಥಳೀಯ ಇವರು ಏನೋ ನಮ್ಮ ತಹಸೀಲ್ದಾರ್ ಅವರು ಏನು ಮಾಡ್ತಾರೆ ತಹಸೀಲ್ದಾರ್ ಅಂದರೆ ಕೂತ್ಕೊಂಡು ಮುಗ್ಗಿ ಲೆಕ್ಕ ಹಾಕೋದು ಅವರು ಭಾಷೆ ನನಗೆ ಅರ್ಥ ಆಗ್ತಾ ಇಲ್ಲ. ಇವತ್ತು ಆರ್ ಐಗಳು ವಿ ಎಗಳು ಸುತ್ತಾಡ್ತಾರೆ, ಸಣ್ಣ ನೀರಾವರಿ ಇಲಾಖೆಯವರು ಏನಾಗಿದೆ ಗೊತ್ತಾಗ್ತಾ ಇಲ್ಲ. ಕೆರೆಯಲ್ಲಿ ಇರೋ ಮಣ್ಣೆತ್ಕೊಂಡು ಫಿಲ್ಟ್ರ್ ಮಾಡ್ತಾರಂದ್ರೆ ನಾಳೆ ಕೆರೆ ಬತ್ತಿ ಹೋದಾಗ ಇವರು ಅಯ್ಯೋ ಮಳೆ ಬರಲಿಲ್ಲ, ಬರಗಾಲ ಬಂದ್ಬಿಡ್ತು ಕೋಲಾರಕ್ಕಂತ ಹೇಳೋದು. ಇರೋ ನೀರು ಸ್ವಲ್ಪ ನೀರಿದೆ, ಆ ನೀರನ್ನು ಉಳಿಸ್ಕೊಳ್ಳೋ ಜವಾಬ್ದಾರಿ ಸಣ್ಣ ನೀರಾವರಿಗೆ ಇರಬೇಕಾಗಿತ್ತು, ಅದಕ್ಕೂ ಆ ಜವಾಬ್ದಾರಿ ಇಲ್ಲ. ಇವರೆಲ್ಲ ಹೆಡ್ ಆಫ್ ದಿ ಕಂಟ್ರೋಲ್ ಡಿ ಸಿ ಅವರು ಏನು ಮಾಡ್ತಾರೆ ಡಿ ಸಿ ಅವರು? ಇವತ್ತಾದರೂ ಪೊಲೀಸ್ ಇಲಾಖೆಗೂ ಜವಾಬ್ದಾರಿ ಇಲ್ಲ, ಅಧಿಕಾರಿಗಳಿಗೂ ಜವಾಬ್ದಾರಿ ಇಲ್ಲ, ಕಂದಾಯ ಇಲಾಖೆಗೂ ಜವಾಬ್ದಾರಿ ಇಲ್ಲ ಅಂದರೆ ಕೆಲಸ ಮಾಡೋದಾರ ದಿನಕೂಲಿನ ಬಡಪಾಯಿಗಳು ಏನು ಮಾಡ್ತಾರೆ ಇಲ್ಲಿ? ಕೋಡಿಕಣ್ಣೂರು ಕೆರೆಯಲ್ಲಿನ ನೀರು ಈಗಾಗಲೇ ಬತ್ತಿ ಹೋಗಿದ್ದು, ಇರೋ ನೀರಲ್ಲೇ ಮರಳು ಫಿಲ್ಟರ್ ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ. ಜಿಲ್ಲಾ ಪಂಚಾಯತಿ ಕಚೇರಿ, ಗಲ್ಪೇಟೆ ಪೊಲೀಸ್ ಠಾಣೆ ಎದುರೇ ಮರಳು ತುಂಬಿರುವ ಟ್ರ್ಯಾಕ್ಟರ್ಗಳು ಹೋದರೂ ಯಾವೊಬ್ಬ ಅಧಿಕಾರಿಯೂ ಪ್ರಶ್ನೆ ಮಾಡದಿರುವುದು, ಈ ಮರಳು ದಂಧೆಗೆ ಪರೋಕ್ಷವಾಗಿ ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸರು ಬೆಂಬಲ ನೀಡ್ತಾ ಇದ್ದಾರಾ ಎಂಬ ಅನುಮಾನಕ್ಕೂ ಎಡೆಮಾಡಿಕೊಟ್ಟಿದೆ. ಆದರೆ ಅಕ್ರಮವಾಗಿ ನಡೆಯುತ್ತಿರುವ ಫಿಲ್ಟರ್ ಮರಳು ದಂಧೆಗೆ ಕಡಿವಾಣ ಹಾಕುವಂತೆ ದಲಿತ ಮುಖಂಡರು ಒತ್ತಾಯಿಸಿದ್ದಾರೆ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಕೋಲಾರ ಜಿಲ್ಲೆಯಲ್ಲಿ ನರೇಗಾ ಯೋಜನೆ ಕಾಮಗಾರಿಯಲ್ಲಿ ಗೋಲ್ಮಾಲ್ ನಡೆದಿರುವ ಸಂಶಯ ವ್ಯಕ್ತವಾಗಿದ್ದು, ಕೆಲವು ನರೇಗಾ ಕಾಮಗಾರಿಗಳಿಗೆ ಆಂಧ್ರ ಮೂಲದ ಕಾರ್ಮಿಕರನ್ನ ಬಳಕೆ ಮಾಡಿಕೊಂಡಿರುವುದು ಇದಕ್ಕೆ ಪುಷ್ಟಿ ನೀಡುವಂತಿದೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಉತ್ತನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನರೇಗಾ ಕೆಲಸ ಮಾಡಲು ಆಂಧ್ರ ಮೂಲದ ಕಾರ್ಮಿಕರನ್ನ ಬಳಕೆ ಮಾಡಿಕೊಳ್ಳಲಾಗಿದೆ ಎಂದು ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ. ಶಿವನಾರಹಳ್ಳಿ ಗ್ರಾಮದಲ್ಲಿ 4.50 ಲಕ್ಷ ವೆಚ್ಚದಲ್ಲಿ ಉತ್ತನೂರು ಗ್ರಾಮ ಪಂಚಾಯಿತಿ ನಡೆಸುತ್ತಿರುವ ಕಾಲುವೆ ನಿರ್ಮಾಣ ಕಾಮಗಾರಿಯಲ್ಲಿ ಆಂಧ್ರ ಮೂಲದ ಕಾರ್ಮಿಕರು ಕೆಲಸ ಮಾಡುತ್ತಿರುವುದು ಕಂಡುಬಂದಿದೆ. ಪಂಚಾಯಿತಿ ವ್ಯಾಪ್ತಿಯ ಜಾಬ್ ಕಾರ್ಡ್ ಇರುವ ಸ್ಥಳೀಯರು ಮಾತ್ರ ನರೇಗಾ ಯೋಜನೆಯಡಿ ಕೆಲಸ ಮಾಡಲು ಅರ್ಹರಾಗಿರುತ್ತಾರೆ. ಆದರೆ ಸ್ಥಳೀಯರ ಜಾಬ್ ಕಾರ್ಡ್ ಮಾಹಿತಿ ನೀಡಿ ಕಾಮಗಾರಿಗೆ ಅನುಮತಿ ಪಡೆದು ಆಂಧ್ರ ಮೂಲದ ಕಾರ್ಮಿಕರ ಬಳಕೆ ಮಾಡಿಕೊಂಡಿರುವುದು ಎಷ್ಟು ಸರಿ ಎಂಬ ಪ್ರಶ್ನೆ ಮೂಡಿದೆ. ದಾನಕ್ಕೆ ಮುಂಟು ಕನಕ ಕುಟ್ಕೊಂಬಾಕ ನಾವು ಉಂಡಿಗೆ ಮುನ್ನು ಕನಕ ಕುಟ್ಕೊಂಬಾಕ ನಾವು ಉಂಟಿಂಗ್ರ ಕಟ್ಟಡ ಗತ್ತೆ ಅದಕ್ಕೆ ನೀಲಂತ ಇಲ್ಲಿ ಪಾಲು ಬೈಟಿಲ್ಲ. ಎಂದಿನ ಲಿಂಕ ಚೇಸ್ಕೊಂಡರು ಏನು ಪನಿ ಅಂತ ತಿಳಿಸೈತಿ? ಕಾಲು ಪನಿ ಕಾಲು ಪನಿ ಅಂತಿ ಅಣ್ಣ. ಮೀರು ಎಂಜಿನಲ್ ಪಂಚ ಸೋಡೋಣ. ಮೇವ 10 ಮಂದಿ ಕರೆಸ್ಕೊಂಡ ಎವರು ಬೈಟ್ ನರ ಇಟ್ರ ಗುಜಿನ ಬತ್ತ ಕೊಂಡ ಬಂದಾರ ಅವ್ಳ ಯಾರು ಉಂಡಾರ ಮಾ ಮೇಸ್ ಪೆತ್ತ ಮೇ ಮೇಸ್ ಉಂಡಾರ ಕಾಣಿ ಎಕಡಿಗೆ ಹೋಚಿನಿಂದಿರ ಅಂತ ಪಲ್ಲನೇರ್ ಮತ್ತೆ ಆಂಧ್ರ ಆಂಧ್ರ ನಿಂಗೆ ಹೋಚಿನಿರ ಅಣ್ಣ? ಈ ಕಡೆ ಎಂದ ಎಂದೇನಲ್ಲಿ ಚೇಸ್ತಾನೆ ಈ ಕಾಲು ಎಂದ್ರೆ ಚೇಸ್ತಾನವರು
ఇక్కడ మేము ముగ్గురు చేస్తా ఉంటుమే ఓడి మా ఊరి వినాడు రేపు వస్తాడు ఎవరన్నా ఓనరు మా మేసేనా మా బాబు ఆంధ్ర ఇక్కడ లోకల్ ఎవరు క్షేపిస్తూ ఉండేది ఎవరు కమలేష్ అప్పుడు నీకు ఫోన్ మాట్లాడదా కమలేష్ ఇష్టపడలా ಮೀತಾವ್ ಜಾಬ್ ಕಾರ್ಡ್ ಅಂತ ಪಂಚಾಯಿತಿ ಇದು ಕಾರ್ಡ್ ಕಾರ್ಡ್ ಅಂತ ನಿಮಗೆ ಕಾರ್ಡ್ ಗೆ ಏನು ಲೇನ ಮಾಡಿ ಇನ್ನು ಮುಳಬಾಗಿಲು ತಾಲೂಕಿನ ಬಹುತೇಕ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಂಧ್ರ ಮೂಲದ ಕಾರ್ಮಿಕರನ್ನೇ ಬಳಸಲಾಗ್ತಾ ಇದೆ ಜಾಬ್ ಕಾರ್ಡ್ ಇರುವ ಕಾರ್ಮಿಕರ ಹೊರತಾಗಿ ಅನ್ಯ ಕಾರ್ಮಿಕರನ್ನ ನಿರ್ಮಾಣ ಕಾಮಗಾರಿಗೆ ಬಳಸುವಂತಿಲ್ಲ ಎಂಬ ನಿಯಮಗಳಿದ್ದರೂ ಅದನ್ನ ಗಾಳಿಗೆ ತೂರಿ ಕೆಲಸ ಮಾಡಿಸಲಾಗ್ತಾ ಇದೆ ತ್ವರಿತವಾಗಿ ಕಾಮಗಾರಿಗಳನ್ನ ಮುಗಿಸಿ ಲಕ್ಷ ಲಕ್ಷ ಹಣ ಒಡೆಯುವ ಯೋಜನೆಯನ್ನ ಇಲ್ಲಿರುವ ಅಧಿಕಾರಿಗಳು ಮಾಡಿದ್ದಾರೆ ಎಂದು ಸಾರ್ವಜನಿಕರು ದೂರಿದ್ದಾರೆ ಹರ್ಷವರ್ಧನ ಮೌಕ್ಟಿವಿ ಕೋಲಾರ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಮಂಗಸೂಳಿ ಗ್ರಾಮದಲ್ಲಿರುವ ದೇವಾಲಯದಲ್ಲಿ ದೇವಾಲಯದ ಕನ್ನಡ ಹೆಸರಿನ ಬೋರ್ಡ್ ಮಾಯವಾಗಿತ್ತು ಈ ಕುರಿತಂತೆ ಅಮೋಕ್ ಟಿವಿಯಲ್ಲಿ ಸುದ್ದಿ ಬಿತ್ತಾರವಾಗುತ್ತಿದ್ದಂತೆ ಎಚ್ಚೆತ್ತ ಅಧಿಕಾರಿಗಳು ಮರಾಠಿ ಬೋರ್ಡ್ ತೆರವುಗೊಳಿಸಿ ಕನ್ನಡ ನಾಮಫಲಕ ಅಳವಡಿಸಿದ್ದಾರೆ ಮಂಗಸೂಳಿ ಮಲ್ಲಯ್ಯನ ದೇವಸ್ಥಾನದಲ್ಲಿ ಮರಾಠಿ ಭಾಷೆಯ ಬೋರ್ಡ್ ಬಳಕೆ ಕುರಿತು ನಮ್ಮ ವಾಹಿನಿಯಲ್ಲಿ ಇತ್ತೀಚೆಗೆ ವರದಿ ಬಿತ್ತರಿಸಿತ್ತು ವರದಿ ಬಿತ್ತಾರವಾಗುತ್ತಿದ್ದಂತೆ ತಾಲೂಕು ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ದು ಮರಾಠಿ ನಾಮಫಲಕ ಬದಲಿಸಿ ಕನ್ನಡ ಭಾಷೆ ಬ್ಯಾನರ್ ಅಳವಡಿಸಲಾಗಿದೆ ಗಡಿಯಲ್ಲಿ ಕನ್ನಡ ಭಾಷೆಯ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತರುವಲ್ಲಿ ಅಮೋಕ್ ಟಿವಿ ಯಶಸ್ವಿಯಾಗಿದ್ದು ಅಮೋಕ್ ಟಿವಿ ವಾಹಿನಿಗೆ ಸಾರ್ವಜನಿಕರಿಂದ ಪ್ರಶಂಸೆ ವ್ಯಕ್ತವಾಗಿದೆ ಪಂಜಾಬ್ ಹರಿಯಾಣ ರಾಜ್ಯಗಳಲ್ಲಿ ರೈತರ ಮೇಲೆ ಪೊಲೀಸರು ನಡೆಸುತ್ತಿರುವ ದೌರ್ಜನ್ಯಗಳನ್ನು ಖಂಡಿಸಿ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಪದಾಧಿಕಾರಿಗಳು ನಗರದಲ್ಲಿ ಅಣಕು ಶವಯಾತ್ರೆ ಮೂಲಕ ಪ್ರತಿಭಟನೆ ನಡೆಸಿದರು ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು ಅಲ್ಲಿಂದ ಮೆರವಣಿಗೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಭಾವಚಿತ್ರವುಳ್ಳ ಅಣುಕು ಶವಯಾತ್ರೆಯೊಂದಿಗೆ ಭುವನೇಶ್ವರಿ ವೃತ್ತಕ್ಕೆ ತೆರಳಿ ಅಣುಕು ಶವಯಾತ್ರೆಗೆ ಬೆಂಕಿ ಹಚ್ಚಲು ಯತ್ನಿಸಿದರು ಅರೆಬೆತ್ತಲೆ ಮೂಲಕ ಬಿ ರಾಚಯ್ಯ ಜೋಡಿ ರಸ್ತೆ ಮೂಲಕ ಜಿಲ್ಲಾಡಳಿತ ಭವನಕ್ಕೆ ತೆರಳಿ ಪ್ರತಿಭಟನೆ ನಡೆಸಿದರು ದೇಶದ ರೈತರ ಸಂಪೂರ್ಣ ಸಾಲ ಮನ್ನಾ ಆಗಬೇಕು 60 ವರ್ಷ ತುಂಬಿದ ರೈತರಿಗೆ ಪಿಂಚಣಿ ಯೋಜನೆ ಜಾರಿಗೆ ತರಬೇಕು ಅಂತ ಆಗ್ರಹಿಸಿದರು ರೈತರನ್ನು ಕೊಲೆ ಮಾಡುತ್ತಿರುವ ಕೇಂದ್ರದ ಗೃಹ ಮಂತ್ರಿ ಅಮಿತ್ ಶಾಗೆ ಅನ್ಯಾಯ ಅನ್ಯಾಯ ದಿನನಿತ್ಯ ಕುಡಿದು ಬಂದು ಹೆಂಡತಿ ಮತ್ತು ಮನೆಯವರಿಗೆ ಕಾಟ ಕೊಡುತ್ತಿದ್ದ ಅಳಿಯನನ್ನ ಕೊಡಲಿಯಿಂದ ಮಾವನೇ ಕೊಲೆ ಮಾಡಿರುವ ಘಟನೆ ಚಾಮರಾಜನಗರ ಜಿಲ್ಲೆ ಜನ್ನೂರು ಗ್ರಾಮದಲ್ಲಿ ನಡೆದಿದೆ ಹುಬ್ಬಳ್ಳಿ ಮೂಲದ ಉಮೇಶ್ 28 ವರ್ಷ ಜನ್ನೂರು ಗ್ರಾಮದ ನಂಜುಂಡಯ್ಯ ಎಂಬುವರ ಮಗಳನ್ನ ಪ್ರೀತಿಸಿ ವಿವಾಹವಾಗಿದ್ದ ದಿನದಿಂದ ದಿನಕ್ಕೆ ಪ್ರತಿದಿನ ಕುಡಿದು ಬಂದು ಹೆಂಡತಿ ಮತ್ತು ಮನೆಯವರಿಗೆ ಕಾಟ ಕೊಡ್ತಾ ಇದ್ದ ಅಂತ ಸಿಟ್ಟುಕೊಂಡ ಮಾವ ನಂಜುಂಡಯ್ಯ ತನ್ನ ಅಳಿಯ ಉಮೇಶನನ್ನ ಕೊಡಲಿಯಿಂದ ಕತ್ತು ಸೇರಿದಂತೆ 10-12 ಕಡೆ ಕೊಚ್ಚಿ ಕೊಲೆ ಮಾಡಿದ್ದಾರೆ ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಕುದೇರು ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆದು ಸ್ಥಳ ಪರಿಶೀಲನೆ ನಡೆಸಿ ತನಿಖೆ ಕೈಗೊಂಡಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದಲಿತರಿಗೆ ನಿವೇಶನ ಮತ್ತು ವ್ಯವಸಾಯಕ್ಕೆ ಜಮೀನು ನೀಡಿ ಉಚಿತ ನಿರ್ಮಾಣ ಮಾಡಿಕೊಡಬೇಕು ಚಿಕ್ಕಬಳ್ಳಾಪುರ ನಗರದಲ್ಲಿ ಸುಮಾರು ವರ್ಷಗಳಿಂದ ಕಿಷ್ಕಿಂದೆಯಿಂದ ಕೂಡಿರುವ ರಸ್ತೆಗಳು ಅಗಲೀಕರಣಗೊಳಿಸಬೇಕು ಅಂತ ಒತ್ತಾಯಿಸಿ ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇನೆ ಒತ್ತಾಯಿಸಿ ಎಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಸಂಘಟನೆಯ ಮಹಿಳಾ ಅಧ್ಯಕ್ಷೆ ಭಾರತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಸ್ವತಂತ್ರವಾಗಿ ಬದುಕಲು ಹಕ್ಕು ಕೊಟ್ಟಿದ್ದರೂ ಸಹ ದಲಿತರ ಮೇಲೆ ದೌರ್ಜನ್ಯಗಳು ನಡೆಯುತ್ತಿವೆ ನಿವೇಶನ ಸ್ವಂತ ಮನೆ ಪಡೆಯಲು ನಿತ್ಯ ಹೋರಾಟ ನಡೆಸಬೇಕಾಗಿದೆ ವ್ಯವಸಾಯಕ್ಕಾಗಿ ಜಮೀನು ಇಲ್ಲ ಇವೆಲ್ಲವನ್ನ ಕೊಡಿಸಿಕೊಡಬೇಕು ಇದರ ಜೊತೆಗೆ ಚಿಕ್ಕಬಳ್ಳಾಪುರ ನಗರದ ಇಕ್ಕಟ್ಟು ರಸ್ತೆಗಳನ್ನು ಅಗಲೀಕರಣಗೊಳಿಸಿ ನಗರದಲ್ಲಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದು ಒತ್ತಾಯಿಸಿದರು ಇನ್ನೊಂದು ಕಡೆ ಏನ್ ಮಾಡ್ತಾರೆ ಗೊತ್ತಾ ಸರ್ ಅಲ್ಲಿ ತುಳಿದು ಬಿಡ್ತಾರೆ ಏನೋ ಇನ್ನೊಂದ್ ಕಡೆ ನಾವ್ ಎಲ್ಲಿಗೆ ಹೋಗೋದು ಯಾವ ಊರ್ಗೆ ಹೋಗೋದು ಒಂದು ಅಪ್ಸಿಯಲ್ಸ್ಗೆ ಎಷ್ಟು ಜಮೀನ್ ಕೊಡ್ಬೋದು ಸರ್ ಒಂದು ಅಧಿಕಾರಿ ಅಪ್ಸಿಯಲ್ಸ್ಗೆ ಎಷ್ಟು ಜಮೀನ್ ಕೊಡ್ಬೋದು ಒಂದ್ 3 ಎಕರೆ ಕೊಡ್ಬೋದು 100 ಎಕರೆ ಮಾಡಿದ್ದಾರೆ ಸುಮಾರು ಎಲ್ಲ ಆಫೀಸ್ಗಳಿಗೂ ಹಾಕಿದೀನಿ ಅರ್ಜಿ ಈ ತರ ಐತೆ ನಮ್ಗೇನೋ ಒಂದು ಇದು ಮಾಡ್ಕೊಡಿ ಏನ್ ಸ್ವಾಮಿ ಯಾರಿಗೂ ಜಮೀನ್ ಇಲ್ಲಲ್ಲ ಈ ತರ ಮಾಡ್ತಾ ಇದಾರಲ್ಲ 100 ಎಕರೆ ಮಾಡ್ಕೊಂಡಿದ್ದಾರೆ ಸ್ವಾಮಿ ಹೆಚ್ಚು ರಾಜರತ್ನಂ ಅಂತ 100 ಎಕರೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಇಷ್ಟು ಅರ್ಜಿಗಳು ಹಾಕಿದೀನಿ ಡಿಸಿ ಕೋರ್ಟ್ಗೆ ಹಾಕಿದೀನಿ ತಹಸೀಲ್ದಾರ್ ಆಫೀಸ್ಗೆ ಹಾಕಿದೀನಿ ಲೋಕಾಯುಕ್ತಿಗೆ ಹಾಕಿದೀನಿ ಎಲ್ಲ ಹಾಕಿದೀವಿ ಅಂದ್ರೆ ಯಾರು ಗಮನನೇ ತರಲಿಲ್ಲ ಯಾರು ಇನ್ಸ್ಪೆಕ್ಷನ್ ಮಾಡಿಲ್ಲ ಏನು ಮಾಡಿಲ್ಲ
ಅಂದ್ರೆ ದಲಿತರು ಅನ್ನೋ ಕಾರಣಕ್ಕೆ ನಿಮ್ಮನ್ನ ತುಳಿತು ಬಿಟ್ಟು ಏನ್ ಮಾಡ್ತಾ ಇದಾರೆ ಗೊತ್ತಾ? ಎಲ್ಲ ಓಡಾಡಿ, ನೀವು ಓಡಾಡಿ, ದುಡ್ಡು ಎಲ್ಲಿ ತೋಡಿದ್ರು ದುಡ್ಡು 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 ತಗೊಳ್ಳೋದು ಅವ್ರಿಗೆ ಮಾಡ್ಬಿಡೋದು. ಪಿಟಿಷನ್ ಇಲ್ಲಿ ಆಗೈತಲ್ಲ, ನಮ್ಗೆ ನನ್ ಬಗ್ಗೆ ಹೇಳ್ತೀನಿ, ಪಿಟಿಷನ್ ಆಗೈತಲ್ಲ, ಡಿಸಿ ಕೊಡ, ಡಿಸಿ ಏನ್ ಮಾಡ್ಬೇಕು? ಡಿಸಿ ಅವ್ರ ಪ್ರತಿಭಟನೆಯ ನಂತರ ಎಸಿ ಅಶ್ವಿನ್ ಅವರಿಗೆ ಮನವಿ ಸಲ್ಲಿಸಿದ್ರು. ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ನಾರಾಯಣ ಸ್ವಾಮಿ, ಮಹಿಳಾ ಅಧ್ಯಕ್ಷೆ ಭಾರತಿ ಹಾಗೂ ಸಂಘಟನೆಯ ಪದಾಧಿಕಾರಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಸ್ಥಳೀಯ ಸುದ್ದಿ, ನಿಖರ ಮಾಹಿತಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.